ಕಾಫಿಲಿ ಏನು ಮಾಡ್ಬೋದು, ಶಾಂಪೂ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಲೋಷನ್ ಆಗಿರ್ಬೋದು, ಏನೆಲ್ಲ ಮಾಡ್ಬೋದು ಕಾಫಿಯಿಂದ, ಅದೆಲ್ಲ ಪ್ರಾಡಕ್ಟ್ಸು ಮಾಡಿದ್ದೀವಿ. ಅಂದ್ರೆ ಇವಾಗ ಅಕಸ್ಮಾತ್ ಈ ಪ್ರಾಡಕ್ಟ್ಸ್ ನ ನೋಡಿ ಯಾರಾದ್ರೂ ನಾನು ತಗೋಬೇಕು ಆ ತರ ಏನಾದ್ರೂ ಇದ್ರೆ ಇದ್ರೆ ನಂದು ಫೋನ್ ನಂಬರ್ ಕೊಡ್ತೀನಿ. ಫೋನ್ ನಂಬರ್ ಮಾಡಿದ್ರೆ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ನಾನು ಪೋಸ್ಟಲ್ ಅಲ್ಲಿ ಅಲ್ಲೇ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ಇದಕ್ಕೆ. ನಮಸ್ಕಾರ, ನಾನು ನಂದಿತಾ ಧರ್ಮರಾಜ್, ಕಾರ್ಯದರ್ಶಿ ವಿಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್. ಇದು ನಮ್ಮ ಆರ್ಗನೈಸೇಷನ್ ಬಂದು ವಿಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಅಂತ, ಸಕಲೇಶ್ಪುರ ನಮ್ಮ ಊರು. ನಾವು ಕಾಫಿ ಸಮುದಾಯದಿಂದ ಬಂದಿರುವಂಥ ಮಹಿಳೆಯರು. ಸುಮಾರು 21 ವರ್ಷದ ಹಿಂದೆ ನಮ್ಮ ಕಾಫಿ ಸಮುದಾಯದ ಒಂದು ಮಹಿಳೆಯರು ಸೇರಿ ಒಂದು ಮಾಡಿರುವಂತಹ ಆರ್ಗನೈಸೇಷನು. ಇದರ ಪ್ರಮುಖ ಉದ್ದೇಶ ಬಂದು ಕಾಫಿಯನ್ನು ಪ್ರಮೋಟ್ ಮಾಡುವಂಥದ್ದು, ನಾವು ಬೆಳೆಯುವಂಥ ಕಾಫಿಯನ್ನು ಪ್ರಮೋಟ್ ಮಾಡುವುದು, ಇನ್ನೂ ಹೆಚ್ಚು ಕನ್ಸಂಪ್ಷನ್ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಾನ್ ಡ್ರಿಂಕಿಂಗ್ ಏರಿಯಾಸ್, ಕಾಫಿಯನ್ನು ಕುಡಿದಿರುವಂಥ ಸ್ಥಳಗಳಿಗೆ ಹೋಗಿ ಕಾಫಿಯನ್ನು ಪ್ರಮೋಟ್ ಮಾಡಿ ನೀವು ಕಾಫಿಯನ್ನು ಕುಡೀರಿ ಅಂತ ಹೇಳೋದು ನಮ್ಮ ಕೆಲಸ. ಇಟ್ಸ್ ಅ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನು. ಸೊ ಸುಮಾರು 200 ಜನರ ಸದಸ್ಯರು ನಮ್ಮ ಆರ್ಗನೈಸೇಷನ್ ಇದ್ದಾರೆ. ಇವತ್ತು ನಾವು ಬಂದು ಈ ತೋಟಗಾರಿಕೆಯ ಒಂದು ಪುಷ್ಪ ಪ್ರದರ್ಶನದಲ್ಲಿ ನಾವು ಈ ಒಂದು ಸ್ಟಾಲನ್ನು ಹಾಕಿದ್ದೀವಿ. ನಮ್ಮ ಸದಸ್ಯರು ನಮ್ಮದು ಮೊದಲಿಗೆ ಒಂದು ಕಾಫಿಯ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಇದೆ 7 to 7 ಅಂತ. ನಮ್ಮ ಸಮುದಾಯದಲ್ಲಿ ಬೆಳೆಯುವಂತಹ ನಮ್ಮ ಸದಸ್ಯರ ಕಾಫಿಗಳನ್ನು ತೆಗೆದುಕೊಂಡು ನಾವು ಈ ಒಂದು ಬ್ರ್ಯಾಂಡನ್ನು ಇದೆ ಇದರಲ್ಲಿ ಸೇಲ್ಸು ಮತ್ತು ಪ್ರಮೋಷನ್ ಎರಡೂ ಮಾಡ್ತೀವಿ. ಹಾಗೆಯೇ ಸಾಕಷ್ಟು ಉತ್ಪನ್ನಗಳನ್ನು ನಮ್ಮ ಮಹಿಳೆಯರು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾರೆ. ಇದು ಬಂದು ಕಾಫಿ ಕೇಕ್ಸು, ಕಾಫಿಯಲ್ಲೇ ನಾವು ಮಾಡಿರುವಂಥದ್ದು. ಹಾಗೆಯೇ ಅದು ಕಾಫಿ ಸೋಪ್ಸು, ಸ್ಕ್ರಬ್ಬು, ಎಲ್ಲ ಬಾಡಿ ಕೇರ್ ಇದೆ ಅದರಲ್ಲಿ. ಬಂದು ಕಾಫಿ ಪೌಡ್ರು ಸಹ ಇದೆ ನಮ್ಮ ಪೂರ್ಣಿಮಾ ಹಿತೇಂದ್ರ ಅಂತ ನಮ್ಮ ಸದಸ್ಯರು. ಇನ್ನು ಬಂದು ಇದು ಕಾಫಿ ಪೇಂಟಿಂಗ್ ಸರ್, ಕಾಫಿ ಡಿಕಾಕ್ಷನ್ನು ಹಾಗೆ ಕಾಫಿ ಬೀನ್ಸ್ಗಳನ್ನು ಆಯ್ದುಕೊಂಡು ಮಾಡೋವಂಥದ್ದು ಒಂದು ಪೇಂಟಿಂಗು. ಇದು ವಿಶೇಷವಾದ ಪೇಂಟಿಂಗ್ ಇದು. ಇದಕ್ಕೆ ಇದನ್ನು ಮಾಡೋ ಇದು ತುಂಬ ಸರಳವಾಗಿ ಕಾಣ್ಬೋದು, ಆದರೆ ಮಾಡೋದಕ್ಕೆ ತುಂಬ ಸಮಯ ತಗೊಳುತ್ತೆ, ಶ್ರಮ ತಗೊಳುತ್ತೆ. ಇದು ನಮ್ಮ ಕಾಫಿಯಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸದಸ್ಯೆಯಾದಂಥ ಶ್ರೀಮತಿ ದಿವ್ಯಾ ಉದಯ್ ಅವರು ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು ಹಾರಗಳು, ಸಾಕಷ್ಟು ಉತ್ಪನ್ನಗಳನ್ನು ಅವರು ಇದರಲ್ಲಿ ಮಾಡ್ತಾರೆ. ನಮಸ್ಕಾರ, ನಾನು ದಿವ್ಯಾ ಉದಯ್. ನಾನು ಕಾಫಿ ಬೇಸ್ಡ್ ಪ್ರಾಡಕ್ಟ್ಸಿಂದ ಎಲ್ಲ ಫೋಟೋ ಫ್ರೇಮ್ಸ್, ಗಾರ್ಲ್ಯಾಂಡ್ಸಿಗೆಲ್ಲ ಮಾಡ್ತೀನಿ. ಕಾಫಿ ಬೀನ್ಸ್ ಯೂಸ್ ಮಾಡಿಕೊಂಡು ಗಾರ್ಲ್ಯಾಂಡ್ಸ್ ಯೂಸ್ ಮಾಡ್ತೀನಿ. ಇದು ನಮ್ಮ ಭಾಗದಲ್ಲಿ ಬರುವ ಇಂಪಾರ್ಟೆಂಟ್ ಪರ್ಸನ್ಸಿಗೆ ಬಂದಾಗ ಎಲ್ಲರಿಗೂ ಅವ್ರಿಗೆ ಸನ್ಮಾನ ಮಾಡಲಿಕ್ಕೆಲ್ಲ ನಮ್ಮದು ಕಾಫಿ ಗಾರ್ಲ್ಯಾಂಡ್ಸ್ ತಗೊತಾರೆ. ಹಾಗೂ ಫೋಟೋ ಫ್ರೇಮ್ಸ್ ಇದೆಲ್ಲ ಮಾಡ್ತೀನಿ. ಎಲ್ಲ ಕಾಫಿ ಪೆಪ್ಪರ್ ಇದು ಮಾಡಿ ಇದೆಲ್ಲ ಡಿಕಾಕ್ಷನಿಂದ ಮಾಡಿರೋದು. ಇದೆಲ್ಲ ಗಿಫ್ಟ್ ಕೊಡಲಿಕ್ಕೆ ಎಲ್ಲ ತುಂಬ ಕೊಡ್ತೀವಿ. ಇದನ್ನು ಕಾಫಿಯಿಂದ ಚಾಕ್ಲೇಟ್ಸ್ ಮಾಡ್ತೀನಿ, ಮತ್ತು ಕಾಫಿ ಯೂಸ್ ಮಾಡಿಕೊಂಡು ಟ್ರೇಗಳು, ಹೀಗೆ ಏನೇನು ಆಗ್ಬೋದು ಕಾಫಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಆ ಥರ ಎಲ್ಲ ಇದನ್ನು ಯೂಸ್ ಮಾಡಿದ್ದು ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಕಾಫಿ ಬೇಸ್ಡ್ ಪ್ರಾಡಕ್ಟ್ಸ್ನ ಮಾಡಿದ್ದೀನಿ. ಈವನ್ ಫಿಲ್ಟರ್ ಕಾಫಿ ಪೌಡರ್, ಚಿಕೋರಿ ಫ್ರೀ ಆಗಿರೋಂಥ ಕಾಫಿ ಪೌಡರ್ನು ನಾನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಕಾಫಿ ಸೋಪ್ಸ್ ಇದೆ, ಕಾಫಿ ಬಾಡಿ ಬಟರ್. ಅಂದರೆ ಇವಾಗ ಡಿಫ್ರೆನ್ಸ್ ಏನು ಅಂದರೆ ನಾರ್ಮಲ್ ಪ್ರಾಡಕ್ಟ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್? ಇದಕ್ಕೆ ಟೋಟಲಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್, ಇದು ಕೆಮಿಕಲ್ ಹಾಕಿರಲ್ಲ. ಇದಕ್ಕೆ ಹೋಮ್ ಪ್ರಿಪೇರ್ಡ್ ಆ್ಯಂಡ್ ಪ್ರಿಪೇರ್ಡ್ ಆಗಿರೋದ್ರಿಂದ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಇದು. ಅಲ್ಲಿ ಕಾಫಿ ಹಾಕಿ ಮಾಡಿರೋದು, ಆಯಿಲ್ ಬೇಸ್ಡ್ ಪ್ರಾಡಕ್ಟ್, ಆಯಿಲ್ ಹಾಕಿ ಕಾಫಿ ಇನ್ಫ್ಯೂಸ್ಡ್ ಆಯಿಲ್ ಯೂಸ್ ಮಾಡಿ ಮಾಡಿರೋ ಅಂಥ ಪ್ರಾಡಕ್ಟ್ಸ್. ಸ್ಕ್ರಬ್ ಇದೆ, ಇದಕ್ಕೆ ಲೈಸೆನ್ಸ್ ಕೂಡ ಆಗಿದೆ. ಆಮೇಲೆ ಕಾಫಿಲಿ ಏನು ಮಾಡ್ಬೋದು, ಶಾಂಪೂ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಲೋಷನ್ ಆಗಿರ್ಬೋದು, ಏನೆಲ್ಲ ಮಾಡ್ಬೋದು ಕಾಫಿಯಿಂದ, ಅದೆಲ್ಲ ಪ್ರಾಡಕ್ಟ್ಸು ಮಾಡಿದ್ದೀವಿ. ಅಂದ್ರೆ ಇವಾಗ ಅಕಸ್ಮಾತ್ ಈ ಪ್ರಾಡಕ್ಟ್ಸ್ ನ ನೋಡಿ ಯಾರಾದ್ರೂ ನಾನು ತಗೋಬೇಕು ಆ ತರ ಏನಾದ್ರೂ ಇದ್ರೆ ನಂದು ಫೋನ್ ನಂಬರ್ ಕೊಡ್ತೀನಿ. ಫೋನ್ ನಂಬರ್ ಮಾಡಿದ್ರೆ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ನಾನು ಪೋಸ್ಟಲ್ ಅಲ್ಲಿ ಅಲ್ಲೇ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ಇದಕ್ಕೆ. ಸುಮಾರು ನಾನು ಆನ್ಲೈನ್ ಅಲ್ಲೆಲ್ಲ ಕಳಿಸ್ತಾ ಇದ್ದೀನಿ. ನಾನು ಶಿಲ್ಪಾ ಹರ್ಷ ಅಂತ. ಹೋಮ್ ಮೇಡ್ ಕೇಕ್ಸ್ ಮಾಡ್ತೀನಿ, ಅದರಲ್ಲಿ ಕಾಫಿ ಕಪ್ ಕೇಕ್ಸ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಬಟರ್ ಯೂಸ್ ಮಾಡಿ ಕಾಫಿ ಕಪ್ ಕೇಕ್ಸ್. ಮೇನ್ ಇಂಗ್ರೀಡಿಯಂಟ್ ಬಂದು ಇದರಲ್ಲಿ ಕಾಫಿಯನ್ನೇ ಬಳಸಿ ಕಾಫಿ ಯೂಸ್ ಮಾಡಿದ್ದೀನಿ. ಅಂದ್ರೆ ಇದನ್ನ ನೀವು ಲೈಕ್ ಆರ್ಡರ್ಸ್ ತಗಂತೀನಿ? ಆರ್ಡರ್ಸ್ ಅಂದ್ರೆ ಇವಾಗ ಲೈಕ್ ಅಂದ್ರೆ ಯಾವ ತರ ಬಲ್ಕ್ ಆರ್ಡರ್ಸ್ ನಲ್ಲಿ
ಅಂದ್ರೆ ಬರ್ಡೇ ಕೇಕ್ಸ್ ಹಂಗೆಲ್ಲ ಆರ್ಡರ್ ಮಾಡ್ತಾರೆ, ಹಂಗಾಗಿ ಆರ್ಡರ್ ತಗೊಳ್ತಾ ಇದ್ದೀನಿ. ಮಾಡ್ಕೊಡ್ತೀನಿ ಇಲ್ಲಿದೆ. ಕಾಫಿ ಇದೆ, ರಾಗಿ ಮಾಡಿದ್ದೀನಿ, ಆಮೇಲೆ ವೀಟ್ ಅಂಡ್ ಜಾಗ್ರಿ ಮಾಡಿದ್ದೀನಿ ಹೆಲ್ದಿ ಅಂತ, ಇನ್ ಸ್ಟ್ರಾಬೆರಿ ಚಾಕ್ಲೇಟ್ ಮಾಡಿದ್ದೀನಿ. ಈ ಒಂದು ಸಂಸ್ಥೆಯ ಮೂಲಕ ನಾವು ಹೇಳೋದೇನಂತಂದರೆ ಹೆಚ್ಚು ಹೆಚ್ಚು ಕಾಫಿಯನ್ನು ಸೇವಿಸಿ. ಕಾಫಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುತ್ತೆ. ಲಿವರ್ ಆರೋಗ್ಯಕ್ಕೆ ಒಳ್ಳೆಯದು, ಹಾರ್ಟ್ಗೆ ಸಂಬಂಧಿಸಿದಂಥ ಎಲ್ಲ ಒಂದು ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಇದು ಸಹಕಾರಿ. ಪಾರ್ಕಿನ್ಸನ್ನು, ಆಲ್ಝೈಮರು ಇಂಥ ಕಾಯಿಲೆಗಳನ್ನ ತಡೆಗಟ್ಟುತ್ತೆ. ಹೆಚ್ಚು ಕಾಫಿಯನ್ನು ಸೇವಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು.